ನಮಸ್ಕಾರ. ಒಂದೇ ಒಂದು ಐಟಮ್ ಮಾಡಿಟ್ಕೊಂಡು ಅದನ್ನೇ ಚಪಾತಿಗೆ, ಅನ್ನಕ್ಕೆ, ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಎಲ್ಲ ತಿನ್ನೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಅದೇ ಥರ ಒಂದು ರೆಸಿಪಿ ಇವತ್ತು ನಲಿನೀಸ್ ಕ್ವಿಝಿನ್ ವೆಜ್ಗೆ ಸ್ವಾಗತ. ಬನ್ನಿ, ಹಾಗಿದ್ರೆ ತೊಂಡೆಕಾಯಿ, ತೆಂಡ್ಲಿ, ಐವಿ ಗೋರ್ಡ್ ಏನು ಬೇಕಾದ್ರೂ ಕರಿಬೋದು. ಅದನ್ನು ತೊಳೆದು ಒರೆಸಿಟ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ಥರ ಉದ್ದುದ್ದಕ್ಕೆ ಹೆಚ್ಚಿ, ಇಲ್ಲಿ ಒಂದು ಕಾಲು ಕೆ ಜಿ ಇದೆ. ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಸಿ ತೆಂಗಿನ ತುರಿ ಮತ್ತು ಮೆಣಸಿನ್ಕಾಯಿ, ಇದ್ರ ಮಸಾಲೆನೇ ಅದು ಖಾರವಾಗಿರಬೇಕು, ಹಾಕಿ ರುಬ್ಬಿ, ಡ್ರೈ ಆಗಿ ರುಬ್ಬಿ ತೆಗೆದಿಟ್ಕೋಬೇಕು. ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಶಿನ, ಇಂಗು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ, ಕೊತ್ತಂಬರಿ ಕರಿಬೇವು ಬೇಕಾದ್ರೂ ಒಗ್ಗರಣೆಗೇ ಹಾಕ್ಬಿಡ್ಬೋದು. ಎಲ್ಲ ಬಾಡಿದ್ಮೇಲೆ ಈ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಎಣ್ಣೆಲೇ ಮೆತ್ತಗಾಗತ್ತೆ, ಆದ್ರೂ ನೀರು ಹಾಕಿ ಬೇಯಿಸಬೇಕು. ಬೇಗ ಬೇಯಲ್ಲ ತೊಂಡೆಕಾಯಿ, ಹಾಗಂತ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಎಲ್ಲ ಕರಗಿ ಮೆತ್ತಗಾಗೋಗುತ್ತೆ. ಹಾಗಾಗಿ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಮಾಡಿಟ್ಕೊಂಬಿಟ್ರೆ ಫ್ರಿಡ್ಜಲ್ಲೂ ಇಟ್ಕೋಬೋದು ಒಂದೆರಡು ಮೂರು ದಿನ. ಚಪಾತಿ, ದೋಸೆ, ರೊಟ್ಟಿ, ಪುಲ್ಕ ಯಾವುದಕ್ಕಾದ್ರೂ ತಿನ್ಬೋದು. ತಣ್ಣಗಾರಿಸಿರೋ ಅನ್ನ ಇದ್ದರೆ, ಬರೀ ಅನ್ನ ಇದ್ದರೆ ಅದನ್ನು ಅದಕ್ಕೆ ಕಲಸಿ ಬಾತ್ ಥರ ಇಲ್ಲ ಚಿತ್ರಾನ್ನ ಥರ ಮಾಡಿಕೊಂಡು ತಿನ್ಬೋದು. ನಾವು ಮಿಕ್ಸಿಲಿ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಈ ಬಾಡಿಸ್ತಾ ಇರೋ ತೊಂಡೆಕಾಯಿ ಜೊತೆಗೆ ಹಾಕಿ ಸ್ವಲ್ಪ ನೀರು, ಮಿಕ್ಸಿಗೂ ಒಂಚೂರು ನೀರು ಹಾಕ್ಬಿಟ್ಟು ಆಮೇಲೂ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಬೇಕು, ನೀರಲ್ಲಿ ಬೇಯಬೇಕು ಇದು. ಇಲ್ಲಿ ಬೇಗ ಬೇಯಲ್ಲ, ಎಳೆದಾಗಿದ್ರೂ ಸ್ವಲ್ಪ ನೀರು ಹಿಡಿಯತ್ತೆ. ಹಾಗಾಗಿ ನೀರು ಹಾಕಿ ಸ್ವಲ್ಪ ಮತ್ತೆ ಬಾಡಿಸ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿಟ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಆಮೇಲೆ ತೆಗೆದು ಮತ್ತೆ ಇನ್ನೊಂದ್ಸಲ ಫ್ರೈ ಮಾಡಿ, ಆ ನೀರೆಲ್ಲ ಹಿಂಗ ತನಕ ಫ್ರೈ ಮಾಡಿ ಉಪ್ಪು ಹಾಕಿ ಕಲಸ್ಬೇಕು ಚೆನ್ನಾಗಿ. ಇದಕ್ಕೆ ಮಸಾಲೆ ಪುಡಿಗೆ 1 ಸ್ಪೂನ್ ಧನಿಯ, 1/2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿ ಪುಡಿ ಮಾಡಿ ಇದಕ್ಕೆ ಮೇಲಿಂದ ಹಾಕಿ ಕಲಸ್ಬೇಕು. ಅದು ಫಸ್ಟ್ ಹಾಕಿದ್ದು ಬರೀ ಧನಿಯಾ ಪುಡಿ, ಆಮೇಲೆ ಹಾಕಿದ್ದು ಜೀರಿಗೆ, ಸ್ವಲ್ಪ ಮೆಂತ್ಯ, ಕಾಳುಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಿಂಬೆ ರಸ, ನಿಮಗೆ ಎಷ್ಟು ಹುಳಿ ಬೇಕು ಅನಿಸುತ್ತೋ ಅಷ್ಟು. ಇಲ್ಲಿ 1 ಫುಲ್ ನಿಂಬೆಹಣ್ಣು ಹಿಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇದೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಕಲಸ್ಬಿಟ್ಟು ಪಲ್ಯ ಥರ ತೆಗೆದಿಟ್ಕೋಬೋದು. ಇದು ಪಲ್ಯ ಥರನೇ ತಿನ್ಬೋದು, ಇಲ್ಲಾಂದರೆ ಅನ್ನ ತಣ್ಣಗೆ ಆರಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಕಲಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದ್ರೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಲಂಚಿಗೆ ತಿನ್ಬೋದು, ಡಿನ್ನರಿಗೆ ತಿನ್ಬೋದು. ಲಂಚ್ ಬಾಕ್ಸಿಗೆ ತೊಗೊಂಡೋಗೋಕ್ಕಂತೂ ಪರ್ಫೆಕ್ಟ್ ಆಗಿದೆ ಇದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರದ ಪುಡಿ ಹಾಕಿನೂ ಮಾಡ್ತಾರೆ, ಅದನ್ನು ಒಂದ್ಸಲ ಟ್ರೈ ಮಾಡ್ಬೋದು ನೀವು ಬೇಕಾದ್ರೆ. ಆದರೆ ಹಸಿ ಮೆಣಸಿನ್ಕಾಯಿ, ತೆಂಗಿನ ತುರಿ ಹಾಕಿ ರುಬ್ಬಿದ್ದು ಮಾತ್ರ ಒಂದು ಡಿಸ್ಟಿಂಕ್ಟ್ ಟೇಸ್ಟ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಈ ಪಲ್ಯನ ಚಪಾತಿ ಜೊತೆಗೆ ಹಾಕ್ಕೊಂಡು ತಿನ್ಬೋದು, ದೋಸೆಗೂ ಹಾಕ್ಕೊಂಡು ತಿನ್ಬೋದು. ಎಷ್ಟೊಂದು ಜನ ದೋಸೆಗೆ ಬರೀ ಚಟ್ನಿಯೊಂದೇ ಅನ್ಕೋತಾರೆ, ಆದರೆ ನಾವು ಪಲ್ಯಗಳು ಎಲ್ಲ ತಿನ್ಬೋದು ಅದ್ರ ಜೊತೆಗೆ. ನಲಿನೀಸ್ ಕ್ವಿಝಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಒಂದ್ಸಲ ಮಾಡಿ ನೋಡಿ. ಮಲ್ಟಿಪರ್ಪಸ್ ಪಲ್ಯ ಅಂತ ಕರಿತೀನಿ ನಾನು ಇದನ್ನು. ಮಾಡ್ತೀರಲ್ವಾ? ಕಮೆಂಟ್ಸಲ್ಲಿ ತಿಳಿಸಿ. ಹೋಗ್ಬರ್ಲಾ? ಬಾಯ್.